ಸೊ ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ನಾವೆಲ್ಲಿದ್ದೀವಿ ಅಂತ ನೀವು ಕೇಳೋದಾದ್ರೆ ಹೆಸರುಘಟ್ಟ ಲೇಕ್ ಹತ್ರ ಇದ್ದೀನಿ, ಹಿಂದೆಗಡೆ ನೋಡ್ಬೋದು ನೀವು. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ನಾನು ಹೇಳ್ದಾಗೆ ಹೆಸರುಘಟ್ಟ ಕೆರೆ ಮೇಲೆ ಹತ್ರ ಇದ್ದೀನಿ. ಈಗ ನೋಡಿ, ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಕೆರೆ ಕಾಣಿಸ್ತಾ ಇದೆ, ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಮಲೆನಾಡ ಥರ ಎಲ್ಲ ಫುಲ್ ಇದಿದೆ. ತೋಟಗಳು, ಅಡಿಕೆ ತೋಟಗಳೆಲ್ಲ ಇದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಬೆಂಗಳೂರಲ್ಲ ನೀರಿಲ್ಲ ನೀರಿಲ್ಲ ಅಂತಿರಲ್ಲ ನೋಡಿ, ಇಲ್ಲಿ ಬೋರಲ್ಲಿ ನೀರು ರೀಚಾರ್ಜ್ ಆಗಿ ತುಂಬಿ ಹೊರಳೋಗ್ತಾ ಇವೆ ಹಿಂಗೆ ಫುಲ್ಲು. ಇದು ಎಲ್ಲಿ ಅಂತ ಗೊತ್ತಾ ನೋಡಿ, ಫುಲ್ಲೆಲ್ಲ ನೋಡಿದ್ರೆ ನಿಮಗೆ ಎಲ್ಲ ಒಂಥ ಮಲೆನಾಡು ಹತ್ರ ಇದ್ದೀವಿ ಅಂದ್ಕೊಬೋದು. ಆದರೆ ನಾವು ಮಲೆನಾಡು ಹತ್ರ ಇಲ್ಲ, ನಾವಿರೋದು ಹೆಸರುಘಟ್ಟ ಕೆರೆಯಲ್ಲಿ. ನೋಡಿ, ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀರು ತುಂಬ ತುಂಬಿಟ್ಟಿದೆ ಕೆರೆಯಲ್ಲೆಲ್ಲ. ಸೊ ಹಾಗಾಗಿ ಬೋರ್ ರೀಚಾರ್ಜ್ ಆಗಿ ಇಲ್ಲಿ ಫುಲ್ಲು ಓವರ್ಫ್ಲೋ ಆಗ್ತಾಯಿದೆ. ಸೊ ನೀವೇನು ನೋಡಿದ್ರೆ ಇಲ್ಲಿ ಬೋರ್ ತುಂಬ ರೀಚಾರ್ಜ್ ಆಗಿ ಓವರ್ಫ್ಲೋ ಆಗೋ ಕಾರಣ ಈ ಕೆರೆ. ಈ ಕೆರೆಯಿಂದ ಸುಮಾರು ಒಂದು 400 ಮೀಟರ್ಸ್ಲೇ ಈ ಬೋರ್ ಇದೆ. ಸೊ ಹಾಗಾಗಿ ಇದು ತುಂಬ ಓವರ್ಫ್ಲೋ ಆಗ್ತಿದೆ. ಒಂದು ಕಾಲದಲ್ಲಿ ಈ ಕೆರೆಯಿಂದ ಏನು ಹೆಸರುಘಟ್ಟ ಕೆರೆ ಇದೆ, ಇದರಿಂದ ಇಡೀ ಬೆಂಗಳೂರಿಗೆ ಕುಡಿಯೋ ನೀರು ಮತ್ತು ಏನೇನು ವಾಟರ್ ಯೂಸಸ್ ಇದೆ ಅದಕ್ಕೆಲ್ಲ ಇದೇ ವಾಟರ್ನು ಸಪ್ಲೈ ಆಗ್ತಿತ್ತಂತೆ. ಸಿಫೋನ್ ಅನ್ನೋ ಮೆಥಡಿಂದ ಸಪ್ಲೈ ಆಗ್ತಿತ್ತಂತೆ ಇಲ್ಲಿಂದ ಬೆಂಗಳೂರವರೆಗೂ. ಅಂದರೆ ಇಡೀ ದೊಡ್ಡ ಬೆಂಗಳೂರಿಗೆ ಇದೊಂದೇ ಕೆರೆಯಿಂದ ನೀರು ಬಿಡ್ತಾಯಿದ್ರಂತೆ. ಸೊ ಇದು ಈ ಟೆಕ್ನಿಕ್ ಬಂದುಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಂಡುಹಿಡಿದಿದ್ದಂತೆ. ಸೊ ನೀವೇ ಅಂದ್ಕೊಬೋದು, ಈ ಒಂದು ಕೆರೆ ತುಂಬೋದ್ರಿಂದ ಇಲ್ಲಿರೋ ಎಷ್ಟು ಎಕರೆ ಜಮೀನಲ್ಲಿ ಬೋರ್ಗಳೆಲ್ಲ ರೀಚಾರ್ಜ್ ಆಗುತ್ತೆ ಅಂತ. ಸೊ ನೋಡಿ, ಇದೊಂದು ಸುಂದರವಾದ ಕೆರೆ, ತುಂಬ ಮೀನುಗಳೆಲ್ಲ ಬಿಟ್ಟಿದ್ದಾರೆ ಈ ಕೆರೆ ಒಳಗಡೆ. ಸೊ ಗೈಸ್, ನೀವು ನೋಡ್ಬೋದು ಇದೊಂದು ಏನು ಅಂದರೆ, ಇದು ನೀರು ಯಾವಾಗ ಜಾಸ್ತಿ ಆಗುತ್ತೆ ಸೊ ಆವಾಗ ಎಷ್ಟು ಅಡಿಯಲ್ಲಿದೆ ಅಂತ ಚೆಕ್ ಮಾಡೋಕ್ಕೆ ಅಥವಾ ತಿಳ್ಕೊಳಕ್ಕೆ ನೋಡಿ ಇಲ್ಲಿ ಮೆಜರ್ಮೆಂಟ್ ಬರೆದಿದ್ದಾರೆ. ಇದ್ರ ಮುಖ ತಿಳ್ಕೊಬೋದು, ಇದು ಒಂದು ಕಾಲದಲ್ಲಿ ತುಂಬ ಫೇಮಸ್ ಆಗಿತ್ತು ಈ ಪ್ಲೇಸು. ಸೊ ಕಾರಣ ಇಷ್ಟೇ, ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ರೀಲ್ಸ್ ಮಾಡಿದರು. ಮತ್ತು ಏನು ಕಿರಿಕ್ ಪಾರ್ಟಿ ಫಿಲಮ್ ಇದೆ, ಅದರಲ್ಲಿ ರಾಮ ಸೇತುವೆ ಏನಾನು ಪುನಃ ಕಟ್ಟುವೆ ಕಪಿ ಸೇನೆ ಅನ್ನೋದೊಂದಿದೆ, ಆ ಸೀನ್ ಶೂಟ್ ಆಗಿರೋದು ಇಲ್ಲೇ. ಇನ್ನು ಕೆಲವೊಂದು ಎಷ್ಟೊಂದು ಫಿಲಮ್ಗಳೆಲ್ಲ ಇಲ್ಲೇ ಶೂಟ್ ಆಗಿದೆ. ಸೊ ಸದ್ಯಕ್ಕೆ ಇದು ನೋಡಿ, ಬೀಗ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಕೆಲವೊಂದಷ್ಟು ಜನ ಎಲ್ಲ ಹೋಗಿ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾರಂತೆ. ಸೊ ಹಾಗಾಗಿ ಈ ಪ್ಲೇಸ್ ಈಗ ಕ್ಲೋಸ್ ಡೌನ್ ಆಗಿದೆ. ಸೊ ಈ ಪ್ಲೇಸಲ್ಲಿ ಇರಬೇಕು ಅಂತಲೇ ನಾನು ತುಂಬ ಆಸೆಯಿಂದ ಬಂದೆ, ಬಟ್ ಈ ಪ್ಲೇಸ್ ಏನು ಮಾಡೋದು, ಲ್ಯಾಕ್ ಆಗಿಬಿಟ್ಟಿದೆ. ಸೊ ನೋಡ್ಬೋದು, ಇಲ್ಲೆಲ್ಲ ಗೋಡೆಗಳೆಲ್ಲ ಇದೆ, ಇಲ್ಲೆಲ್ಲ ಸರ್ ಹೋಗೋಕ್ಕಾಗುತ್ತಾ ಅಂತ ನೋಡೋಕ್ಕೋದ್ರೆ ಎಲ್ಲ ಫುಲ್ ಫೆನ್ಸಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಅಲ್ಲಿ ಇಡಿಯ